ನಮಸ್ತೆ, ಬೇಲೂರ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ರವಿ ಕಿರಣ್. ಉಮ್ರಜ್ ಗ್ರಾಮದ ರೇವಣ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಚರ್ಚನ್ ಸಮೀಪದ ಉಮ್ರಜ್ ಗ್ರಾಮದಲ್ಲಿ ಎರಡು ದಿನಗಳಿಂದ ನಡೆಯುತ್ತಿರುವ ರೇವಣ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಮಂಗಳವಾರ ನಸುಕಿನ ಜಾವ 4 ಗಂಟೆಗೆ ವಿವಿಧ ವಾದ್ಯ ವೈಭವಗಳೊಂದಿಗೆ ಐಗಾರಿನಿಂದ ಬಾನನ್ನ ದೇವಸ್ಥಾನಕ್ಕೆ ತರಲಾಯಿತು. ನಂತರ ಗೋಳೇಶ್ವರ ಮಹಾರಾಜರಿಂದ ನುಡಿಮುತ್ತುಗಳು ಜರುಗಿದವು. ಈ ಜಾತ್ರೆಗೆ ರಾಜ್ಯದ ನಾನಾ ಮೂಲೆಗಳಿಂದ ಆಗಮಿಸಿದ್ದ ಲಕ್ಷಾಂತರ ಭಕ್ತರು ಸಾಕ್ಷಿಯಾದರು. ಇದು ಚರ್ಚಂಡದಿಂದ ಹಸನ್ ಮಖಾಂದಾರ್ ಅವರ ವರದಿ. ಇವತ್ತು ನಮ್ಮಲ್ಲಿ ಭಾರತ ಉಣೆಯ ಭರ್ಜರಿಯಿಂದ ಇವತ್ತು ಸಾಗಿದ್ದು ಇದ್ರಿ. ಆದ ಕಾಲ ಮಧ್ಯಾಹ್ನ ರಾತ್ರಿ 12 ಗಂಟೆಯಲ್ಲಿ ವಿಚಿತ್ರ ಮತವನ್ನು ಸುಡಲಾಯಿತು. ಆದ ನಂತರ 3 ಗಂಟೆಗೆ ಶ್ರೀ ಗೋಳೇಶ್ವರ ಮಹಾರಾಜರಿಂದ 11 ಮಂದಿ ರುದ್ರರನ್ನು ರುದ್ರಗಟ್ಟೆಯ ಮೇಲೆ ವಿಚಿತ್ರವಾಗಿ ಭರ್ಜರಿಯಿಂದ ನುಡಿಮುತ್ತುಗಳನ್ನು ಜರುಗುವುದು. ಆದ ಕಾರಣ ಈವರೆಗೆ ವರ್ಷ ಅತ್ಯಂತ ಒಳ್ಳೆಯ ರೀತಿಯಿಂದ ನುಡಿಮುತ್ತುಗಳನ್ನು ಜರುಗಿವೆ. ಆದ ಕಾರಣ ಶ್ರೀ ಗುರು ರೇವಣ ಸಿದ್ದೇಶ್ವರ ಕೃಪೆಯಿಂದ ಎಲ್ಲ ಕಾರ್ಯಕ್ರಮವೂ ಒಳ್ಳೆಯದನ್ನು ಆಗಿದೆ. ಶಾಸನ ಯಾವುದೇ ದೇವಸ್ಥಾನ ಇದ್ರೂ ಸಹಿತ ದೇವಸ್ಥಾನಗಳ ಮೂಲ ಏನಿದೆ, ಯಾಕಂದ್ರೆ ದೇವಸ್ಥಾನದಲ್ಲಿ ಆ ಶಾಸನಗಳು ನಮ್ಗೆ ಸಿಗ್ತಾವ. ಶಾಸನಗಳು ಸಿಗುವಲ್ಲಿ ಹೆಚ್ಚಿನ ಪಾಲೆಲ್ಲ ದೇವಸ್ಥಾನದಲ್ಲಿ, ಅಥವಾ ಯಾರ ಮನೆಯಲ್ಲಿ ಸಿಗಲ್ಲ ಅಥವಾ ಯಾರು ಇದರಲ್ಲಿ ಸಿಗಲ್ಲ, ಎಲ್ಲಿ ದೇವಸ್ಥಾನ ಇದ್ದಾವೋ ಅಲ್ಲೆಲ್ಲ ಶಾಸನಗಳು ಸಿಗ್ತವೆ. ಆ ಶಾಸನಗಳನ್ನು ಹುಡುಕಿ ತೆಗೆದು ಯೂನಿವರ್ಸಿಟಿಯಿಂದ ಈಗೆಲ್ಲ ಒಂದು ಕಡೆ ಸೇರಿಸಿದ್ದಾರೆ, ಅಲ್ಲೆಲ್ಲ ಮಾಹಿತಿ ಸಿಗ್ತದೆ. ಆ ಮಾಹಿತಿಯನ್ನು ಜನರಿಗೆ ಓದಿ ಗೋಳೇಶ್ವರರು ಸಾಹಿತ್ಯಕ್ಕೆ ಕ್ಷೇತ್ರದಲ್ಲಿ, ಕನ್ನಡ ಸಾಹಿತ್ಯದ ಕ್ಷೇತ್ರದಲ್ಲಿ ಮತ್ತು ಒಂದು ಶಾಸನಗಳ ಕ್ಷೇತ್ರದಲ್ಲಿ ಭಾಳಷ್ಟು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಒಂದು ವಿಶ್ವವಿದ್ಯಾನಿಲಯದ ಶಿಕ್ಷಕರು ಮಾಡಲಾರ್ದಂಥ ಒಂದು ಸಂಶೋಧನಾ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಎತ್ತಲಗಿಡ ಮದ್ದಲ್ಲಿ ಅಂತಾರೆ. ಇವರ ಕಾರ್ಯ ಸಾಧನೆ ಭಾಳಷ್ಟು ಜನರಿಗೆ ಇನ್ನೂ ಮನವರಿಕೆಯಾಗಿಲ್ಲ. ಯಾಕಂತಂದರೆ ಸಾಹಿತ್ಯಕ್ಕೆ ಸಂಬಂಧಿಸಿ ಸಂಶೋಧನೆ ಮಾಡಬೇಕಾದ್ರೆ ಹಲವಾರು ಆಕರಗಳನ್ನು ಸಹಾಯಕ ಸಾಮಗ್ರಿಗಳನ್ನು ಪ್ರತಿವರ್ಷದಂತೆ ಈ ವರ್ಷ ನಮ್ಮ ಶ್ರೀ ರೇವಣ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಅತಿ ವಿಜೃಂಭಣೆಯಿಂದ ನಡೀತಾ ಇದೆ. ಇವತ್ತಿನ ದಿವಸ ಬೆಳಿಗ್ಗೆ ಅಂದರೆ 18ನೇ ತಾರೀಕಿನ ಬೆಳಗಿಂದ ಜಾವ 4 ಗಂಟೆಯಿಂದ ಭಕ್ತಾದಿಗಳು, ಎಲ್ಲ ಹೆಣ್ಣು ಮತ್ತು ಗಂಡು ಎಲ್ಲ ಭಕ್ತಾದಿಗಳು ದೀರ್ಘದಂಡ ನಮಸ್ಕಾರ ದೀರ್ಘದಂಡ ನಮಸ್ಕಾರವನ್ನು ಆಗ್ತಾಯಿದ್ದಾರೆ. ಅವರ ಇಷ್ಟಾರ್ಥಗಳನ್ನು ಬೇಡಿಕೊಂಡಂಥ ಇಷ್ಟಾರ್ಥಗಳು ಪೂರೈಸಿದ್ದು ಅಲ್ಲದೆ ಇನ್ನು ಮುಂದೆ ಅವರ ಬೇಡಿಕೆಗಳು ಏನಿರ್ತವೋ ಆ ದೇವರಲ್ಲಿ ಅದನ್ನು ಅರ್ಪಣೆ ಮಾಡಿ ದೀರ್ಘದಂಡ ನಮಸ್ಕಾರದ ಮೂಲಕ ತಮ್ಮ ಹರಕೆಯನ್ನು ಪೂರೈಸಲಿಕ್ಕೆ ಮಾಡ್ತಾಯಿದ್ದಾರೆ. ಮತ್ತು ಊರು ಗ್ರಾಮಸ್ಥರಷ್ಟೇ ಇಲ್ಲದೆ ಸುತ್ತ ಊರಿನ ಬೇರೆ ಹಳ್ಳಿಗಳಿಂದಲೂ ಕೂಡ ಸುಮಾರು ಜನರು ಬಂದು ಇಲ್ಲಿ ದೀರ್ಘದಂಡ ನಮಸ್ಕಾರಗಳನ್ನು ಹಾಕಿ ದೇವರಿಗೆ ತಮ್ಮ ಹರಕೆಯನ್ನು ಸಲ್ಲಿಸ್ತಾರೆ. ಈ ವರ್ಷದಂತೆ ಪ್ರತಿ ವರ್ಷದಲ್ಲಿ ಇವತ್ತಿನ ದಿವಸ ನುಡಿ ಕಾರ್ಯಕ್ರಮ, ಸಾಯಂಕಾಲ ದಿವಸ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು.